ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೃತಿಗೌಡ ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲಿ, ಪ್ಲೀಸ್ ಪೂರ್ತಿ ನೋಡಿ. ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ನಮಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಏನಂದರೆ ಹೇರ್ ಕಲರು ನಾನು ಡ್ರೈ ಹೇರ್ ಹೇರ್ಗೆ ಡ್ರೈ ಹಾಕ್ಕೊಂಡಿದ್ದೇನೆ, ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅಲ್ಲಿಗೆ ಅದಕ್ಕೆ ಒಂದು 3-4 ಜನ ನನ್ನ ವ್ಯೂವರ್ಸ್ ಕಮೆಂಟ್ ಮಾಡಿದರು, ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಕ್ಕ ಹೇಳಿ ಅಂತ ಹೇಳಿ. ಸೊ ಅದನ್ನು ನಾನು ಇವಾಗ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾವು ಸೀಬೆ ಮರದ್ದು ಎಲೆ ಏನಿದೆ ಅದನ್ನು ಕುಯ್ಕೋಬೇಕು ಚೆನ್ನಾಗಿರೋದು ಎಲೆಗಳನ್ನ. ನಾವು ಏನೇನಿದೆ ಎಲೆಗಳು ಚೆನ್ನಾಗಿರೋದನ್ನು ನೋಡಿ, ಹುಳ ಇಲ್ಲದೆ ಇರೋದನ್ನು ನೋಡಿ ನಾನು ಅದನ್ನು ಸೀಬೆ ಮರದ ಎಲೆನ ಎಷ್ಟು ಬೇಕು ಒಂದು ಹಿಡಿಯುವಷ್ಟು ಕುಯ್ಕೊಂಡಿದ್ದೀನಿ. ಸದ್ಯಕ್ಕೆ ಒಂದು ಸ್ವಲ್ಪನೇ ಮಾಡ್ತಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಏನು ಮೆಹಂದಿ ಸೊಪ್ಪನ್ನ ಇತ್ತು ಮನೇಲೇ ಗಿಡ ಹಾಕಿದ್ದೆ ಮನೆ ಹಿಂದೆ, ಅದು ಸಣ್ಣ ಗಿಡ ಹಂಗಾಗಿ ಸೊಪ್ಪು ಸ್ವಲ್ಪ ಕಡಿಮೆ ಇರೋದರಿಂದ ಮೆಹಂದಿ ಸೊಪ್ಪು ನಾನು ಸೀಬೆ ಸೊಪ್ಪನ್ನ ಕಡಿಮೆ ತೊಗೊಂಡಿದ್ದೀನಿ. ಸೊ ಎರಡನ್ನೂ ಸಮ ಪ್ರಮಾಣ ಬೇಕಾದರೂ ಹಾಕೋಬೋದು ಅಥವಾ ಒಂದು ಜಾಸ್ತಿ ಒಂದು ಕಡಿಮೆ ಬೇಕಾದರೂ ಹಾಕೋಬೋದು. ಸೊ ಅದಕ್ಕೀಗ ಮೆಹಂದಿ ಸೊಪ್ಪನ್ನು ಕೂಡ ಕುಯ್ಕೊಂಡು ಬಂದು ಏನು ಸೀಬೆ ಸೊಪ್ಪು ಮತ್ತು ಮೆಹಂದಿ ಸೊಪ್ಪು ಎರಡೂ ಇದೆ, ಅದನ್ನೆರಡನ್ನು ತುಂಡು ಮಾಡಿ ಅದಕ್ಕೆ ಜಾರಿಗೆ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಸೊ ಅದನ್ನು ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ನಿಂಬೆಹಣ್ಣ ಕೂದು ಹಾಕಬೇಕು. ಅದಕ್ಕೆ ಇನ್ನೇನೂ ಇಲ್ಲ, 3 ಇಂಗ್ರೀಡಿಯೆಂಟ್ಸು, ಆದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಆಗುತ್ತೆ ಮಾತ್ರ. ಆದರೆ ಶ್ಯಾಂಪನ್ನು ಯೂಸ್ ಮಾಡಿದರೆ ತುಂಬ ದಿನ ಲಾಂಗ್ ಲಾಸ್ಟಿಂಗ್ ಇರೋಲ್ಲ. ಶ್ಯಾಂಪ್ ಯೂಸ್ ಮಾಡ್ದನೆಯ ಅಂದರೆ ನಾವು ಏನು ಸೀಗೆ ಪುಡಿ ಆಗಿರ್ಬೋದು ಅಥವಾ ಅಂಟ್ಬಳಕಾಯಿ ಆಗಿರ್ಬೋದು ಆ ಥರದವುಗಳನ್ನ ನಾವು ನೆನೆ ಹಾಕಿರೋ ನೈಟು, ಬೆಳಗ್ಗೆ ನಾನು ಅದನ್ನು ಹಿಂಡಿ ನೀಟಾಗಿ ಸ್ನಾನ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ಅಂತಲೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮಾತ್ರ. ನಿಂಬೆಹಣ್ಣ ಒಂದು ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಒಂದು ನಿಂಬೆಹಣ್ಣ ಹಾಕಿ ನಾನು ಅದನ್ನು ರುಬ್ಕೋಬೇಕು. ನಿಮ್ಮ ಹತ್ರ ಏನಾರ ಮೆಹಂದಿ ಸೊಪ್ಪು ಸಿಗಲಿಲ್ಲ ಅಂದರೆ ನೀವೇನು ನ್ಯಾಚುರಲಾಗಿ ಈಗ ಪೌಡ್ರನ್ನ ಏನು ಹಾಕೋತೀರ ನೀವು ಅಂಗಡೀಲಿ ತಗೊಬಂದು, ಸೊ ಆ ಪೌಡ್ರನ್ನ ಕೂಡ ನೀವು ಯೂಸ್ ಮಾಡ್ಬೋದು ಮೆಹಂದಿ ಪೌಡ್ರನ್ನ. ಸೊ ಅದನ್ನು ರುಬ್ಬಿ ಅದನ್ನು ಸಣ್ಣಕ್ಕೆ ನೀಟಾಗಿ ನುಣ್ಣಗೆ ರುಬ್ಬಬೇಕು, ಯಾಕಂದರೆ ಹಾಕಬೇಕಾದ್ರೆ ತಲೆಗೆ ಅದು ಹಿಡಿಯಲ್ಲ, ಹಾಗಾಗಿ ನೀಟಾಗಿ ರುಬ್ಬಬೇಕು. ಇದು ಕಬ್ಬಿಣದ್ದು ಬಾಂಡ್ಲಿ, ಕಬ್ಬಿಣದ್ದೇ ಹಾಕಬೇಕು, ಬೇರೆ ಅದು ಯಾವುದಕ್ಕೂ ಹಾಕೋಂಗಿಲ್ಲ, ಪ್ಲಾಸ್ಟಿಕ್ಕಿಗಾಗಲಿ ಸ್ಟೀಲಿಗಾಗಲಿ ಯಾವುದಕ್ಕೂ ಅದನ್ನು ಹಾಕೋ ಹಾಗಿಲ್ಲ. ಕಬ್ಬಿಣದಕ್ಕೆ ಹಾಕಿ ಅದು 2 ದಿನ ಬಿಟ್ಟು 2 ದಿನಕ್ಕೊಂದಿನ ಅಥವಾ 3 ದಿನಕ್ಕೊಂದಿನ ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ತಾ ಇರಬೇಕು. ಅದು ಒಂದು 15 ದಿನ ಹದಿನೈದು ದಿನ ಇಟ್ಟರೆ ಅದಕ್ಕೆ ಬ್ಲಾಕ್ ಕಲರ್ ಬರುತ್ತೆ. ಅದು ಒಂದು 15 ದಿನ ಆದಮೇಲೆ ಅದನ್ನು ನಾವು ತಲೆಗೆ ಹಾಕ್ಕೊಂಡು, ನಾನು ಏನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಆ ಥರ ಪ್ರೊಸೀಜರಲ್ಲಿ ತಲೆಗೆ ಹಾಕಿ ಸ್ನಾನ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬಟ್ ಏನೇ ಅದು ಏನೇ ನಾವು ಅದನ್ನು ಹಾಕಿಡೋಕ್ಕೆ ಕಬ್ಬಿಣದ್ದೇ ಹಾಕಬೇಕು, ಬೇರೆ ಯಾವುದರಲ್ಲೂ ಹಾಕಬಾರ್ದು. ಬೇರೆ ಯಾವುದರಲ್ಲೂ ಹಾಕಿದರೂ ಕೂಡ ಅದು ಬ್ಲಾಕ್ ಬರೋಲ್ಲ. ಸೊ ಅದು ಕಬ್ಬಿಣದಕ್ಕೆ ಹಾಕಿ 2 ದಿನಕ್ಕೆ ಅಥವಾ 3 ದಿನಕ್ಕೆ ಆ ಥರ ಸ್ಪೂನ್ ಸಹಾಯದಿಂದ ಆ ಥರ ತಿರುಗಿಸಿ ಮುರುಗಿಸಿ ಇಡಬೇಕು, ಯಾಕಂದರೆ ಬೂಸ್ನು ಬಂದಂಗಾಗುತ್ತೆ ಸುತ್ತವ. ಸೊ ಹಂಗಾಗಿ ಅದು ಬೂಸ್ಟ್ನು ಬರ್ದಂಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ತಿರುಗಿಸಿ ಇಡಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.